ಐ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ಒಂದು ಪ್ರಮುಖ ಚಾನಲ್ಗಳು ಕೂಡ ಕೆ ಎ ಕಡೆಯಿಂದ ಸಿ ಟಿ ವಿದ್ಯಾರ್ಥಿಗಳಿಗೆ ಬಂದಿದೆ ಅದನ್ನ ತಿಳಿಸ್ಕೊಡ್ತೀನಿ ಚಾನಲ್ಗೆ ಜುಸು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಮೊದಲು ಬಂದುಬಿಟ್ಟು ಪಿ ಹೆಚ್ ಕ್ಯಾಂಡಿಡೇಟ್ಸ್ ಬಗ್ಗೆ ಮಾತಾಡ್ತೀನಿ ಟ್ವೆಂಟಿ ಫೋರ್ತ್ ಟು ಟ್ವೆಂಟಿ ಸಿಕ್ಸ್ತು ಪಿ ಹೆಚ್ ಕ್ಯಾಂಡಿಡೇಟ್ಸ್ಗೆ ನಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ಅದೇ ರೀತಿ ಡಾಕ್ಯುಮೆಂಟರಿಫಿಕೇಶನ್ ಕೂಡ ಎರಡೂ ಕೂಡ ಒಂದೇ ಕಡೆ ಇರ್ತದೆ ಅಲ್ಲಿ ನೀವು ನಿಮ್ಮ ಎಲ್ಲ ಡಾಕ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮದು ನಿಮ್ಮದು ಪಿ ಎಚ್ ಕ್ಯಾಂಡಿಡೇಟ್ಸ್ ಅನ್ನೋಕ್ಕೆ ಒಂದು ಪ್ರೂಫ್ ಇರುತ್ತಲ್ಲ ಆ ಪ್ರೂಫ್ ತಗೊಂಡು ನೀವು ಕೆ ಎ ಆಫೀಸ್ಗೆ ಹೋಗಬೇಕಾಗುತ್ತೆ ಅಲ್ಲಿ ನಿಮಗೆ ವೈದ್ಯಕೀಯ ಡಾಕ್ಟರ್ಗಳು ಇರ್ತಾರೆ ಅವರು ವೆರಿಫೈ ಮಾಡ್ತಾರೆ ಅವರು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಇನ್ ಕೇಸ್ ನಿಮ್ಮದು ಪಿ ಎಚ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂದರೆ ಹೇಳಿದ್ರೆ ನಿಮ್ಮದು ರೆಜೆಟ್ ಮಾಡೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಅಭ್ಯರ್ಥಿಗಳು ಪಿ ಎಚ್ ಕ್ಯಾಂಡಿಡೇಟ್ಸಲ್ಲಿ ಗೇಟ್ ರೆಡಿಯಾಗಿ ಅದೇ ರೀತಿ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ತಾಲೂಕು ಜಿಲ್ಲೆ ಸ್ಟಡಿ ಡೀಟೇಲ್ಸ್ ಅನ್ನು ಇನ್ನೂ ಕೂಡ ಎಂಟ್ರಿ ಮಾಡಿಲ್ಲ ಸ್ಕೂಲ್ ವಿವರಗಳ ಬಗ್ಗೆ ಇನ್ನು ಕೂಡ ಕರೆಕ್ಟ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಮತ್ತೆ ಎಕ್ಸ್ಟ್ರಾ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನು ಕರೆಕ್ಟಾಗಿ ಎಂಟ್ರಿ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ವೆರಿಫಿಕೇಶನ್ ನಡೀತಾ ಇದೆ ಅದಕ್ಕೋಸ್ಕರ ಬೇಗ ನೀವು ಸ್ಟಡಿ ಡೀಟೇಲ್ಸ್ ಅನ್ನು ಇನ್ನೂ ಎಂಟ್ರಿ ಮಾಡಿಲ್ಲ ನಿಮ್ಮ ತಾಲೂಕು ಅಥವಾ ಜಿಲ್ಲಾ ವಿವರಗಳ ಸ್ಟಡಿ ಡೀಟೇಲ್ಸ್ ಅನ್ನು ಬೇಗ ಎಂಟ್ರಿ ಮಾಡೋಕ್ಕಾಗುತ್ತೆ ಅದೇ ರೀತಿ ಆರ್ಡಿ ನಂಬರ್ ಬಗ್ಗೆ ಕೇಳ್ತಾ ಇದ್ರು ಆಡಿ ನಂಬರ್ ವೆರಿಫಿಕೇಶನ್ ಬಂದ್ಬಿಟ್ಟು ಟ್ವೆಂಟಿ ಸೆವೆಂತ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಟ್ವೆಂಟಿ ಸೆವೆಂತ್ ರಾತ್ರಿ ಹತ್ತು ಗಂಟೆ ಮೇಲೆ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಅಂತ ಅಭ್ಯರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ ಟ್ವೆಂಟಿ ಸೆವೆಂತ್ ನಂತರ ಅವರು ಆಲ್ಟರ್ನೇಟ್ ಲಿಂಕ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಸದ್ಯಕ್ಕೆ ಇದು ಅಪ್ಡೇಟ್ಸ್ ಆ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ ಎಲ್ಲರೂ ಕೂಡ ಡಾಕ್ಯುಮೆಂಟರಿ ಹಾಜರ್ ಆಗಿ ಅಂತ ಹೇಳಿ ಇಷ್ಟಪಡ್ತೇನೆ ನಂತರ ಇನ್ಕೇಸ್ ನಿಮ್ದು ಏನಾದರೂ ಮೇಜರ್ ಇಶ್ಯೂ ಇದ್ರೆ ನೀವು ಅದನ್ನ ನೀವು ಕೆ ಎ ಆಫೀಸ್ಗೆ ಹೋಗಿ ಅಲ್ಲಿ ನೀವು ಕ್ಲಾರಿಫೈನ ಪಡ್ಕೊಬೋದು ಕೆ ಎ ಆಫೀಸ್ ಬೆಂಗಳೂರಿಗೆ ನೀವು ಕ್ಲಾರಿಫೈ ಮಾಡ್ಕೊಬೋದು ಅದೇ ರೀತಿ ಮೊನ್ನೆ ನ್ಯಾಯಾಲಯ ಆದೇಶ ಬಂದ್ಬಿಟ್ಟು ಅದೇ ರೀತಿ ನಿಮಗೆ ಒಂದನೇ ತಾರೀಕು ವರೆಗೂ ಮುಂದೂಡಿದ್ದಾರೆ ಸೆಪ್ಟೆಂಬರ್ ಒಂದನೇ ತಾರೀಕು ವರೆಗೂ ಸೆಪ್ಟೆಂಬರ್ ಒಂದರ ನಂತರ ನಿಮಗೆ ನಿಖರವಾದ ಮಾಹಿತಿ ಬರ್ತದೆ ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಸದ್ಯಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಇದೇ ರೀತಿ ಡೈಲಿ ಎಲ್ಲ ರೀತಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ